ರಥಸಪ್ತಮಿ ಅಂಗವಾಗಿ ಶಿವಮೊಗ್ಗ ಮಧುಕೃಪದಲ್ಲಿ ಅಖಂಡ ಸೂರ್ಯ ನಮಸ್ಕಾರ ಕಾರ್ಯಕ್ರಮವನ್ನು ಯೋಗ ಶಿಕ್ಷಣ ಸಮಿತಿ ಹಮ್ಮಿಕೊಂಡಿತ್ತು. ಯೋಗ ಶಿಕ್ಷಣ ಸಮಿತಿಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಎನ್ಎಲ್ ನಾಯಕ್ ನಡೆಯ ಈ ಸೂರ್ಯ ನಮಸ್ಕಾರ ಯಜ್ಞದಲ್ಲಿ ನಗರದ ನಾನಾ ಬಡಾವಣೆಗಳ ಯೋಗ ಕೇಂದ್ರದ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಈ ದಿನ ರಥಸಪ್ತಮಿ 2002 ಶಿವಮೊಗ್ಗ ನಗರದಲ್ಲಿ ಅಖಂಡ ಸೂರ್ಯ ನಮಸ್ಕಾರ ನಾವು ನಡೆಸ್ತಾ ಬರ್ತಾ ಇದ್ದೀವಿ. ಈ ವರ್ಷ ಕೂಡ ಇವತ್ತು ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಸುಮಾರು 5:30 ನಮ್ಮ ಸೂರ್ಯ ನಮಸ್ಕಾರ ನಿರಂತರವಾಗಿ ನಡೀತಾ ಇರುತ್ತೆ. ಶಿವಮೊಗ್ಗ ನಗರದ ಸುಮಾರು 47 ಯೋಗ ಕೇಂದ್ರಗಳು ನಮ್ಮದು, ಅದರ ಜೊತೆಯಲ್ಲಿ 7-8 ಶಾಲೆಗಳು ಹಾಗೂ ಮೆಡಿಕಲ್ ಕಾಲೇಜ್ಗಳು ಇವುಗಳೆಲ್ಲ ಸಾರ್ವಜನಿಕರ ಜೊತೆಯಲ್ಲಿ ನಾವು ಶಿವಮೊಗ್ಗ ನಗರದಲ್ಲಿ ಈ ರಥಸಪ್ತಮಿಯನ್ನು ಆಯೋಜಿಸಿದ್ದೇವೆ. ಸಂಜೆ 5:30 ಸಮಾರೋಪ ಸಮಾರಂಭ. ವಿದ್ವಾನ್ ಎಲ್ ವಾಸುದೇವ ಭಟ್ಟ ಹಂದಲಸು ಇವರಿಂದ ವಿಶೇಷ ಸೂರ್ಯ ನಮಸ್ಕಾರದ ಬಗ್ಗೆ ಭಾಷಣ ಇರುತ್ತೆ. ಇದಕ್ಕೆ ಎಲ್ಲ ಸಾರ್ವಜನಿಕರು ಸಹಕಾರ ಕೊಟ್ಟಿದ್ದಾರೆ, ಅವರೆಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಪುಷ್ಪಗಿರಿ ಆಚಾರ್ ಅಂತ. ನಾನು ಯೋಗ ಶುರು ಮಾಡಿ 28 ಆಯಿತು. ಬೆಂಗಳೂರು ವಿವೇಕಾನಂದ ಕೇಂದ್ರದಲ್ಲಿ ಕಲಿತಿದ್ದು, ಮತ್ತು ಆವಾಗಿಂದ ಶಿಬಿರಗಳನ್ನು ಎಲ್ಲ ಮಾಡ್ತಾ ಬಂದಿದ್ದೀನಿ. ಯೋಗದಿಂದ ತುಂಬ ಉಪಯೋಗ ಇದೆ, ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರುವ ಆರೋಗ್ಯ ಅಂತ ಹೇಳಿ ದೈವಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರೋದೇ ಆರೋಗ್ಯ.